ಯಾರು ಚಾಕುವಾಗಿ ಕೊಲೆ ಮಾಡಿದ್ರು ಅವನು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ. ದೊಡ್ಡ ಸಾಧನೆ. ಸುರ್ಜೇವಾಲ ಕೇಳಕ್ಕೆ ಇಷ್ಟಪಡ್ತೀನಿ, ನಿನ್ನ ಮಗಳಿಗೆ ಹಂಗೆ ಕೊಲೆ ಮಾಡಿಬಿಟ್ಟಿದ್ದಿದ್ರೆ ಅವನಿಗೆ ಅರೆಸ್ಟ್ ಮಾಡಿದೀವಿ ಅಂತ ಕೊಚ್ಕೋತಿದ್ರ? ಆ ಹೆಣ್ಮಗಳು ನಿನ್ ಮಗಳು ಅಂತ ಯಾಕೆ ಅನ್ಕೊಳ್ಳಲಿಲ್ಲ? ಸಿದ್ದರಾಮಯ್ಯ ಕೇಳ್ತೀನಿ, ಶಿವಕುಮಾರ್ ಕೇಳ್ತೀನಿ, ಪರಮೇಶ್ವರ್ ಕೇಳ್ತೀನಿ. ಹಿಂದೂ ಹೆಣ್ಮಕ್ಳು ಅಂದ್ರೆ ಬೆಲೆ ಇಲ್ಲ ಅವರಿಗೆ. ಬರೀ ಮುಸಲ್ಮಾನ್ ಓಟ್ ಸಾಕ ನಿಮಗೆ? ಇವತ್ತು ನಾನು ಹೇಳ್ದಲ್ಲ, ಒಂದ್ ಕಡೆ ದುಷ್ಟ ಕಾಂಗ್ರೆಸ್, ಮತ್ತೊಂದ್ ಕಡೆ ಅನಿಷ್ಟ, ಇವೆರಡನ್ನೂ ಕೂಡ ನಾವು ಈ ಚುನಾವಣೆಯಲ್ಲಿ ಮುಗಿಸ್ಬೇಕು. ಧರ್ಮವನ್ನ ಉಳಿಸಂತ ನರೇಂದ್ರ ಮೋದಿಗೆ ಕೈ ಎತ್ತಂತ ಈಶ್ವರಪ್ಪನವರಿಗೆ ನೀವು ಗೆಲ್ಲಿಸ್ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ಯಾರು ಚಾಕುವಾಗಿ ಕೊಲೆ ಮಾಡಿದ್ರು ಅವನು ಅರೆಸ್ಟ್ ಮಾಡಿಬಿಟ್ಟಿದೀವಿ. ದೊಡ್ಡ ಸಾಧನೆ. ಸುರ್ಜೇವಾಲ ಕೇಳಕ್ಕೆ ಇಷ್ಟಪಡ್ತೀನಿ, ನಿನ್ನ ಮಗಳಿಗೆ ಹಂಗೆ ಕೊಲೆ ಮಾಡಿಬಿಟ್ಟಿದ್ದಿದ್ರೆ ಅವನಿಗೆ ಅರೆಸ್ಟ್ ಮಾಡಿದೀವಿ ಅಂತ ಕೊಚ್ಕೋತಿದ್ರ? ಆ ಹೆಣ್ಮಗಳು ನಿನ್ ಮಗಳು ಅಂತ ಯಾಕೆ ಅನ್ಕೊಳ್ಳಲಿಲ್ಲ? ಸಿದ್ದರಾಮಯ್ಯ ಕೇಳ್ತೀನಿ, ಶಿವಕುಮಾರ್ ಕೇಳ್ತೀನಿ, ಪರಮೇಶ್ವರ್ ಕೇಳ್ತೀನಿ. ಹಿಂದೂ ಹೆಣ್ಮಕ್ಳು ಅಂದ್ರೆ ಬೆಲೆ ಇಲ್ಲ ಅವರಿಗೆ. ಬರೀ ಮುಸಲ್ಮಾನ್ ಓಟ್ ಸಾಕ ನಿಮಗೆ? ಇವತ್ತು ನಾನು ಹೇಳ್ದಲ್ಲ, ಒಂದ್ ಕಡೆ ದುಷ್ಟ ಕಾಂಗ್ರೆಸ್, ಮತ್ತೊಂದ್ ಕಡೆ ಅನಿಷ್ಟ, ಇವೆರಡನ್ನೂ ಕೂಡ ನಾವು ಈ ಚುನಾವಣೆಯಲ್ಲಿ ಮುಗಿಸ್ಬೇಕು. ಧರ್ಮವನ್ನ ಉಳಿಸಂತ ನರೇಂದ್ರ ಮೋದಿಗೆ ಕೈ ಎತ್ತಂತ ಈಶ್ವರಪ್ಪನವರಿಗೆ ನೀವು ಗೆಲ್ಲಿಸ್ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ.